ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ವಿಶೇಷವಾದ ಬ್ಲಾಗ್ ಒಂದಿಗೆ ನಾನು ಮುಂದೆ ಬಂದಿದ್ದೀನಿ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಕೂಡ ಒಂದು ಜಾಬ್ ಆಪರ್ಚುನಿಟಿನ ತಗೊಂಡು ನಾನು ಮುಂದೆ ಬಂದಿದ್ದೀನಿ. ಸೊ ಈ ಕಂಪನಿಯ ಹೆಸರು shivashadi.com. ಸೊ ಹೆಸರಲ್ಲೇ ಇರುವ ಹಾಗೆ ಇದು ಒಂದು ಮ್ಯಾಟ್ರಿಮೋನಿಯದು ವೆಬ್ಸೈಟ್ ಆಗಿರುತ್ತೆ. ಈ shivashadi.com ಏನು ವೆಬ್ಸೈಟ್ ಇದೆ, ಇದ್ರ ಬ್ರಾಂಚಸ್ ತುಂಬಾ ಕಡೆ ಇದೆ, ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಕಾರವಾರ. ಸೊ ಅಡ್ರೆಸ್ ಎಲ್ಲ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಕಡೆ ಇದ್ರದ್ದು ಬ್ರಾಂಚಸ್ ಇದೆ, ಮತ್ತೆ ಇದು ಕಂಪ್ಲೀಟ್ಲಿ ಆನ್ಲೈನ್. ಸೊ ನೀವು ರಿಜಿಸ್ಟರ್ ಆಗೋದು ಕೂಡ ಆನ್ಲೈನ್ ಅಲ್ಲೇ, ಇನ್ನು ಕೆಲಸ ಮಾಡೋದು ಕೂಡ ಆನ್ಲೈನ್ ಅಲ್ಲೇ, ಪಾರ್ಟ್ ಟೈಮ್, ಫುಲ್ ಟೈಮ್, ಯಾವ ತರ ಬೇಕಿದ್ರು ನೀವು ನಿಮ್ಮ ಕನ್ವೀನಿಯನ್ಸ್ ಗೆ ಅನುಗುಣವಾಗಿ ನೀವು ಜಾಬ್ ನ ಮಾಡಬಹುದು. ಸೊ ಏನ್ ಕೆಲಸ ಅಂತ ವಿಡಿಯೋ ಫುಲ್ ನೋಡಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಎಲ್ಲ ಹೇಳಲ್ಲ. ಸೊ ಹೆಸರಲ್ಲೇ ಇರುವ ಹಾಗೆ ಏನ್ ವಧು ವರದ್ದು ಡೀಟೇಲ್ಸ್ ಕೊಟ್ಟಿರ್ತಾರೋ ಅದನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ, ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದು ಕಂಪ್ಲೀಟ್ಲಿ ಆನ್ಲೈನ್, ನೀವು ಜಾಬ್ ಜಾಯಿನ್ ಆಗೋದು ಆನ್ಲೈನ್ ಅಲ್ಲೇ, ಇನ್ನು ವರ್ಕ್ ಮಾಡೋದು ಕೂಡ ಆನ್ಲೈನ್ ಅಲ್ಲೇ, ಮನೆಯಲ್ಲೇ ಕೂತು ಆರಾಮಾಗಿ ನೀವು ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ದುಡಿಬಹುದು. ಇನ್ನು ಇದರಲ್ಲಿ ಎರಡು ತರ ಇನ್ಕಮ್ ಮಾಡಬಹುದು. ಒಂದು, ಅವ್ರು ಕೊಟ್ಟಂತ ಫಾರ್ಮ್ ಗಳನ್ನ ಫಿಲ್ ಮಾಡಿ ನೀವು, ಒಂದು ದಿನಕ್ಕೆ ಇಷ್ಟು ಫಾರ್ಮ್ ಅಂತ ಇರುತ್ತೆ, ಅಷ್ಟು ಫಾರ್ಮ್ ನ ಫಿಲ್ ಮಾಡಿ ನೀವು ಒಂದು ಫಾರ್ಮ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಆ ಅಮೌಂಟ್ ನೀವು ಅರ್ನ್ ಮಾಡಬಹುದು. ಇಲ್ಲ ಅಂದ್ರೆ ಅದ್ರ ಜೊತೆಗೆ ನಾವು ರೆಫರ್ ಮಾಡಿ ಇನ್ಕಮ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಸೈ. ಅಂದ್ರೆ ಈಗ ಈ ತರ ಒಂದು shadi.com ಇದೆ ಅಂತ ನೀವು ರೆಫರೆನ್ಸ್ ಮಾಡಿದ್ರೆ ಇನ್ನೊಬ್ರಿಗೆ, ನಿಮ್ಗೆ ಒಂದು ಕೋಡ್ ಅಂತ ಕೊಟ್ಟಿರ್ತಾರೆ, ಆ ಕೋಡ್ ನ ನೀವು ರೆಫರ್ ಮಾಡ್ತಿರಲ್ಲ, ಅವರು ಕೆಲಸ ಮಾಡುವಾಗ ಆ ಕೋಡ್ ನ ಹಾಕೊಂಡ್ರೆ ಸೊ ನಿಮಗೆ ಆ ರೆಫರೆನ್ಸ್ ಇಂದ ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ನೀವು ಒಂದು ಜಾಬ್ ಮಾಡಿಯೂ ಕೂಡ ಅಮೌಂಟ್ ನ ಅರ್ನ್ ಮಾಡಬಹುದು, ಇನ್ನೊಂದು ರೆಫರ್ ಮಾಡಿ ಕೂಡ ನೀವು ಅಮೌಂಟ್ ನ ಅರ್ನ್ ಮಾಡಬಹುದು. ಸೊ 2-in-1 ಎರಡು ಕೆಲಸನ ಮಾಡ್ಕೊಂಡು ನೀವು ಅಮೌಂಟ್ ನ ಅರ್ನ್ ಮಾಡಬಹುದು. ಸೊ ಹೇಗೆ ಈ ಜಾಬ್ ಮಾಡೋದು, ಹೇಗೆ ಜಾಯಿನ್ ಆಗೋದು ಅಂತ ನಾನು ಹೇಳ್ತೀನಿ. ಸೊ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಫ್ರೀ ರಿಜಿಸ್ಟರ್ ಅಂತ ಇರುತ್ತೆ, ರಿಜಿಸ್ಟರ್ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ ನಂಬರ್ ಕೊಟ್ರೆ ಮತ್ತೆ ಅಲ್ಲಿ OTP ಸೆಂಡ್ ಆಗುತ್ತೆ, ಆ OTP ನ ಹಾಕೊಳ್ಳೋದು, ನಿಮ್ಮ ಹೆಸರು, ನಿಮ್ಮ ಜಿಮೇಲ್ ID, ಯಾರಾದರೂ ರೆಫರ್ ಮಾಡಿದರೆ ಎಸ್ ಅಂತ ಕೊಡಿ, ಅವ್ರ ರೆಫರೆನ್ಸ್ ಕೋಡ್ ಕೊಡಿ, ಇಲ್ಲ ಅಂದರೆ ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ನಂಬರ್ನ ಹಾಕ್ಕೊಂಡು ಆ ನಂಬರಲ್ಲಿ ಲಾಗಿನ್ ಆಗೋದಕ್ಕೆ ನಿಮಗೆ ಕನ್ವೀನಿಯಂಟ್ ಆಗುವಂಥ ನಂಬರ್ಗಳನ್ನ ಹಾಕ್ಕೊಳ್ಳಿ. ಸೊ ಅದೆಲ್ಲ ಆಗಿ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಜನದ ID ಆಕ್ಟಿವೇಟ್ ಆಗಿದೆ, ಪ್ರೀಮಿಯಂನ ಎಷ್ಟು ಜನ ತೊಗೊಂಡಿದ್ದಾರೆ, ಪ್ರತಿಯೊಂದನ್ನು ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ನೀವು ಡೆಮೋ ಕೂಡ ಮಾಡ್ಕೋಬೋದು, ಅಂದರೆ ಫಾರ್ಮ್ಗಳನ್ನ ಹೇಗೆ ಫಿಲ್ ಮಾಡ್ಬೋದು ಅಂತ ಡೆಮೋನ ನೋಡ್ಕೋಬೋದು. ಇಲ್ಲಿ ಕೊಟ್ಟು ಮೇಲೆ ಕೊಟ್ಟಿರುವಂಥ ಡೀಟೇಲ್ಸ್ನ ಕೆಳಗಡೆ ಇರುವಂಥ ಬಾಕ್ಸಲ್ಲಿ ನೀವು ಫಿಲ್ ಮಾಡ್ತೀರಾ. ಸೊ ಇನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕೆ, ಸೊ ಇಲ್ಲಿ ಬೈ ನೌ ಆಪ್ಷನ್ಗೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಇರುತ್ತೆ, ಅಲ್ಲಿ ಯಾವ ಮೆಥಡಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀರಾ ಆ ಮೆಥಡಲ್ಲಿ ಪೇಮೆಂಟ್ ಮಾಡಿ ನೀವು, ನಂತರ UTR ನಂಬರ್ ಬರುತ್ತೆ. ಸೊ UTR ನಂಬರ್ನ ಕಾಪಿ ಮಾಡಿ ಪೇಮೆಂಟ್ ಪೇಜಿಗೆ ಹಾಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ID ಆಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ಡೇಟಾ ಎಂಟ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮ್ಮ ವರ್ಕ್ನ ಶುರು ಮಾಡ್ಬೋದು. ಸೊ ಅಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ನ ಈ ಬಾಕ್ಸಲ್ಲಿ ಹಾಕಬೇಕು. ಇನ್ ಕೇಸ್ ಏನಾದರೂ ತಪ್ಪಾದರೆ ಅಲ್ಲೇ ನಿಮಗೆ ರೆಡ್ ಅಲರ್ಟ್ ಮಾರ್ಕ್ ಬರುತ್ತೆ, ಅಂದರೆ ಸರಿಯಾಗಿ ಫಿಲ್ ಮಾಡಿ ಅಂತ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ, ಸ್ಮಾಲ್ ಇದ್ದರೆ ಸ್ಮಾಲ್ ಲೆಟರಲ್ಲಿ ಫಿಲ್ ಮಾಡಿದ್ರೆ, ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಎಷ್ಟು ಅಮೌಂಟ್ ಇರುತ್ತೋ ಒಂದು ಫಾರ್ಮಿಗೆ ಅಷ್ಟು ಜಮಾ ಆಗುತ್ತೆ. ಸೊ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಟ್ಟು ನೀವು ವಿತ್ಡ್ರಾ ಮಾಡ್ಕೋಬಹುದು. ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ನೀವು ಜಾಯಿನ್ ಆಗ್ಬಹುದು. ಇಲ್ಲ ಪ್ಲೇಸ್ಟೋರ್ ಅಲ್ಲಿ shadi.com ಅಂತ ಈ ಆಪ್ ಇದೆಯಲ್ಲ, ಆ ಆಪ್ ನ ಡೌನ್ಲೋಡ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬಹುದು. ಸೊ ಪ್ರತಿ ಒಂದು ಕೆಲಸಕ್ಕೆ ಅದರದೇ ಆದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಇದರಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನಾನು ಇಲ್ಲಿ 1,000 rupees ಇನ್ವೆಸ್ಟ್ ಮಾಡಿ ನೀವು 1,000 rupees ಕಟ್ಟಿ ಅಂತ ಹೇಳ್ತಾ ಇಲ್ಲ. ಸೊ ಇಲ್ಲಿ ನಿಮಗೆ ಒಂದು ನಿಮ್ಮ ಒಂದು ID ಆಕ್ಟಿವೇಟ್ ಮಾಡ್ಕೊಳ್ಳೋಕೆ, ಏನ್ ನಾನು ಈಗಾಗಲೇ ಹೇಳಿದೆ, ಒಂದಷ್ಟು ಫಾರ್ಮ್ನ ನೀವು ಫಿಲ್ ಮಾಡಬೇಕು, ಆ ಫಾರ್ಮ್ ಮುಖಾಂತರ ನೀವು ವರ್ಕ್ ಮಾಡ್ತೀರಾ ಅಂತ. ಸೊ ಆ ತರ ಫಾರ್ಮ್ನೆಲ್ಲ ಫಿಲ್ ಮಾಡಿ ನೀವು ವರ್ಕ್ ಮಾಡಕ್ಕೆ ಶುರು ಮಾಡಬೇಕು ಅಂದ್ರೆ ನಿಮಗೆ ಒಂದು ID ಬೇಕು. ಸೊ ID ಜನರೇಷನ್ಗೋಸ್ಕರ ನಿಮಗೆ ಕೇವಲ 300 rupees ಇಸ್ಕೋತಾ ಇದ್ದಾರೆ ಅಷ್ಟೇ ಅವರು. ಸೊ ಅದು ID ಜನರೇಷನ್ಗೆ ಅಂತ, ಬೇರೆ ಏನ್ಕೊಲ್ಲ. ಸೊ ಆ 300 rupees ನೀವು ID ನ ಜನರೇಟ್ ಮಾಡ್ಕೊಂಡು ಏನು ನಿಮ್ಮ ಮೊಬೈಲ್ ನಂಬರ್ ಜೊತೆಗೆ ಆ ID ಹಾಕಿದ್ರೆ ನಿಮಗೆ ನಿಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವಲ್ಲಿ ವರ್ಕ್ ಮಾಡ್ಬೋದು. ಇನ್ನು ಒಂದೇ ID ನೀವು ಬೇರೆ ಮೊಬೈಲಲ್ಲಿ ಕೂಡ, ಅಂದ್ರೆ ನಿಮ್ಮ ಮೊಬೈಲಲ್ಲಿ ಅಲ್ಲದೆ ಇನ್ನೂ ಒಂದಿಬ್ರು ಮೊಬೈಲಲ್ಲಿ, ಬೇಗ ಕೆಲಸ ಮುಗಿಸ್ತೀನಿ ನಾನು ಅಂತ ಅಂದ್ರೆ ಇನ್ನೂ ಒಂದಿಬ್ರು ಮೊಬೈಲಲ್ಲಿ ನೀವು ಅದೇ ID ಹಾಕೊಂಡು ವರ್ಕ್ ಮಾಡ್ಬೋದು. ಮತ್ತೆ ಅವ್ರ ID ನಾವು ವರ್ಕ್ ಮಾಡ್ತಾ ಇದೀವಿ, ಸೊ ಅವ್ರ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ ಅನ್ನೋ ಭಯ ಬೇಡ. ಇಲ್ಲಿ ಪ್ರತಿಯೊಂದೂ ನಿಮ್ಮ ಫೋನ್ ನಂಬರ್, ನೀವು ಯಾವ ಫೋನ್ ನಂಬರ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ ಆ ನಂಬರಿಗೆ OTP ಬರುತ್ತೆ. ಸೊ ಅನ್ಲೆಸ್ ನೀವು OTP ಶೇರ್ ಮಾಡಿದ್ರೆ ಮಾತ್ರ ಅವರಿಗೆ ನಿಮ್ಮ ವರ್ಕ್ ಅಥವಾ ನಿಮ್ಮ ಅಮೌಂಟ್ ಹೋಗೋದು ಹೊರತು, OTP ಶೇರ್ ಮಾಡಲಿಲ್ಲ ಅಂದ್ರೆ ಯಾವುದೇ ತರದ ತೊಂದರೆ ಇಲ್ಲ. ಸೊ ಆರಾಮಾಗಿ ನೀವು ಕೆಲಸನ ಮಾಡ್ಬೋದು. ಫಾರ್ಮ್ ಫಿಲ್ ಮಾಡೋದು ಅಂತ ಹೇಳಿದೆ. ಸೊ ಇಲ್ಲಿ ಒಂದು ಫಾರ್ಮಿಗೆ ನಿಮಗೆ ಒಂದು ಫಾರ್ಮ್ ನ ಫಿಲ್
ಮಾಡಿದ್ರೆ ನಿಮಗೆ 5 ರೂಪಾಯಿಗಳ ತನಕ ದುಡ್ಡನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ತರದ ಏನು ಅಷ್ಟು ಆಗ್ಬೇಕು ಅನ್ನೋದಿಲ್ಲ, ಒಂದು ಫಾರ್ಮ್ ಫಿಲ್ ಆಗ್ತಾ ಇದ್ದಂಗೆ ನಿಮಗೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಜನ ಇದಾರೆ ಇಲ್ಲಿ, ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಐಡಿಗಳು ಆಕ್ಟಿವ್ ಆಗಿದ್ದಾವೆ, ಸೊ ಎಷ್ಟು ಇನ್ಕಮ್ ತಗೊಂಡಿದ್ದಾರೆ ಅಂತ ಪ್ರತಿಯೊಂದು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ. ಯಾವುದು ಹೈಡೆನ್ಸಿ ಗೇಮ್ ಇಲ್ಲ, ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಒಂದು ಫಾರ್ಮಿಗೆ ನಿಮಗೆ 5 ರೂಪಾಯಿ ಅಂತ ಸಿಗುತ್ತೆ. ಇನ್ನು ಒಂದು ದಿನಕ್ಕೆ 30 ಫಾರ್ಮ್ಗಳ ತನಕ ನೀವು ಫಿಲ್ ಮಾಡ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ಒಂದೆರಡು, ಈಗ ಒಂದು ಮನೆಯಲ್ಲಿ ಒಂದು ಮೊಬೈಲ್ ಅಂದರೆ ಅದು ಖಂಡಿತ ನಂಬಕ್ಕೆ ಆಗದೆ ಇರುವಂಥ ಮಾತು. 3-4 ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ನೀವು ಪ್ರತಿ ಒಂದು ಮೊಬೈಲ್ನೂ ನಾನು ವರ್ಕ್ ಮಾಡ್ತೀನಿ, ನನಗೆ ಇಷ್ಟಿಲ್ಲ, ಇನ್ನೂ ಜಾಸ್ತಿ ಅಮೌಂಟ್ನ ನಾನು ಅರ್ನ್ ಮಾಡಬೇಕು ಅನ್ನೋ ಆಸೆ ಇದೆ, ಸೊ ಪ್ರತಿಯೊಂದು ನಂಬರಿಗೂ ನೀವು ಐಡಿನ ಪರ್ಚೇಸ್ ಮಾಡಿಕೊಂಡು 300 ರೂಪಾಯಿ, ಕೇವಲ 300 ರೂಪಾಯಿನ ಕೊಟ್ಟು ಐಡಿನ ಪರ್ಚೇಸ್ ಮಾಡಿಕೊಂಡು ಪ್ರತಿ ಒಂದು ಮೊಬೈಲ್ ಅಂದರೆ ನಿಮ್ಮ ಮನೆಯಲ್ಲಿ ಫ್ರೀಯಾಗಿರುವಂಥ ಮೊಬೈಲ್ಗಳನ್ನ ತೊಗೊಂಡು ಅದರಲ್ಲೂ ವರ್ಕ್ ಮಾಡಿ ನೀವು ಒಂದು ದೊಡ್ಡ ಅಮೌಂಟ್ ಅನ್ನ ಒಂದು ತಿಂಗಳಿಗೆ ಅರ್ನ್ ಮಾಡಬಹುದು. ಈ ಐಡಿ ಆಕ್ಟಿವೇಶನ್ ಅಲ್ಲಿ ನಿಮಗೆ ಒಂದು ದಿನಕ್ಕೆ 30 ಫಾರ್ಮ್ನ ಫಿಲ್ ಮಾಡಬಹುದು. ಇನ್ ಕೇಸ್ ನಾವು ಇನ್ನು ಹೆಚ್ಚಾಗಿ ಫಿಲ್ ಮಾಡೋದಕ್ಕೆ ಆಸಕ್ತರಾಗಿದ್ದೀವಿ, ಟೈಮ್ ಇದೆ ಅನ್ನೋದು, ಒಂದು ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ಟಿ, ಅಂದ್ರೆ ಅದು ಏನು ಜಾಸ್ತಿ ಇರಲ್ಲ, ಒಂದು ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ಟಿ ನೀವು 1 ಫಾರ್ಮಿಗೆ 6 ರೂಪಾಯಿ ಆಗುತ್ತೆ, ಯಾವಾಗಂದ್ರೆ 1 ರೂಪಾಯಿ ಜಾಸ್ತಿ ಆಗುತ್ತೆ. ಇನ್ನು ಒಂದು ದಿನಕ್ಕೆ ಲಿಮಿಟ್ 30 ಫಾರ್ಮ್ ಏನಿರುತ್ತೋ ಅದು 60 ಫಾರ್ಮ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ಆಗ ನೀವು ಆರಾಮಾಗಿ ಒಂದು ದಿನಕ್ಕೆ 60 ಫಾರ್ಮ್ ಮಾಡಿಕೊಂಡು ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ದುಡಿಬೋದು. ಇನ್ನು ಒಂದು 2-3 ಐಡಿನ ಪರ್ಚೇಸ್ ಮಾಡಿಕೊಂಡ್ರೆ ಒಂದು 2-3 ಫೋನಲ್ಲಿ ನೀವು ಕೆಲಸನ ಮಾಡಿ ನೀವು ಒಳ್ಳೆ ಅಮೌಂಟ್ನ ಅರ್ನ್ ಮಾಡ್ಬೋದು. ಸೊ ಇನ್ನು ಈ ಜಾಬ್ ಬಗ್ಗೆ ನನಗೆ ಎಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ, ಸೊ ಈ ಜಾಬ್ನ ವರ್ಕ್ ಮಾಡಿ ಅರ್ನ್ ಮಾಡ್ತಾ ಇರೋರು ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರೋದು. ಸೊ ಯಾರಿಗಾದ್ರೂ ಒಬ್ರಿಗೆ ಇಬ್ರಿಗಾದ್ರೂ ನನ್ನ ವಿಡಿಯೋಯಿಂದ ಯೂಸ್ಫುಲ್ ಆಗಿರಲಿ, ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅರ್ನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಜನ ಅರ್ನ್ ಮಾಡ್ತಾ ಇದ್ದಾರೆ. ನಿಮಗೆ ಡೌಟ್ ಇದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ, ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಏನೇ ನಿಮ್ಮ ಡೌಟ್ಸ್ ಇದ್ದು ಕ್ಲಿಯರ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಜಾಯ್ನ್ ಆಗಿ. ಸುಮ್ಮನೆ ಓಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಖಂಡಿತ ಜಾಯ್ನ್ ಆಗಲೇಬೇಕು ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಅಂಟಿಲ್ ಅನ್ಲೆಸ್ ನಿಮಗೆ ನಂಬಿಕೆ ಬರುವವರೆಗೂ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ. ಒನ್ಸ್ ನಿಮಗೆ ಓಕೆ ಇದನ್ನು ಮಾಡ್ಬೋದು, ಒಂದಿಷ್ಟು ಅಮೌಂಟನ್ನು ಅರ್ನ್ ಮಾಡ್ಬೋದು ಅಂತ ನಂಬಿಕೆ ಬಂದಾಗ ನೀವು ಜಾಯ್ನ್ ಆಗಿ. ಸೊ ಯಾವುದಕ್ಕಾಗ ಬಲವಂತ ಇಲ್ಲ ಮತ್ತು ಜಾಯ್ನ್ ಆಗಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಒಂದು ನಂಬಿಕೆ ಇದ್ದು ಓಕೆ ಜಾಯ್ನ್ ಆಗಿ ದುಡಿಬೋದು ಅನ್ನೋದಿದ್ರೆ ನೀವು ಖಂಡಿತವಾಗ್ಲೂ ಈ ವರ್ಕ್ಗೆ ಜಾಯ್ನ್ ಆಗಿ ತಿಂಗಳಿಗೆ ಇಷ್ಟು ಅಂತ ಕೆಲಸ ಮಾಡ್ಬೋದು. ಸೊ ಇದು ಆನ್ಲೈನ್ ಆಗಿರೋದ್ರಿಂದ ಮನೆಯಲ್ಲೇ ಕೂತು ಆರಾಮಾಗಿ ಕೆಲಸನ ಮಾಡ್ಬೋದು, ಮತ್ತು ಯಾವುದೇ ಥರದ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ. ಸೊ ಕಡಿಮೆ ಬಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಫ್ರೀ ಟೈಮಲ್ಲಿ ನೀವು ಗೃಹಿಣಿಯಾಗಿದ್ರೆ ಮಕ್ಕಳು ಕಳಿಸಿ ಯಜಮಾನರ ಡ್ಯೂಟಿ ಕಳಿಸಿ ನೀವು ಫ್ರೀ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸಿ ಸುಮ್ಮನೆ ಟಿವಿ ನೋಡೋದು ಮೊಬೈಲ್ ನೋಡೋದು ಇದೆಲ್ಲಾದರೂ ಬದಲು ಸ್ವಲ್ಪ ನಾವು ಏನಾದರೂ ಅರ್ನ್ ಮಾಡಿದ್ರೆ ಸೊ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಹೆಣ್ಮಕ್ಳ ಕೈಲಿ ಯಾವಾಗಲೂ ಒಂದು ಇಷ್ಟಂತ ಅಮೌಂಟ್ ಇರಬೇಕು, ಒಂದು ಚೂರಾದರೂ ನಮಗೆ ಅಂತ ನಾವು ದುಡಿಬೇಕು. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆ ನಂಬರಿಗೆ ಕಾಲ್ ಮಾಡಿ ಏನು ನಿಮ್ಮ ಡೌಟ್ಸ್ ಇದೆಯೋ ಅದನ್ನು ವಿಚಾರಿಸ್ಕೊಂಡು ಕ್ಲಿಯರ್ ಮಾಡಿಕೊಂಡು ನೀವು ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗ್ಬೋದು, ಡ್ಯೂಟಿ ರಿಪೋರ್ಟ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟು ಬಂಧುಗಳೇ, ಹೋಪ್ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂಧುಗಳೇ. ಆರೋಗ್ಯ ತುಂಬಾ ಮುಖ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡಿ.